Hi friends, welcome to my vlogs. ಇದು ನನ್ನ ಚಾನಲಿನ ಫಸ್ಟ್ ಫೈನಾನ್ಷಿಯಲ್ ವಿಡಿಯೋ. ನಾನು ಯಾವ ಟಾಪಿಕ್ ತೊಗೊಂಡು ಮಾತಾಡಬೇಕು ಅಂತೇಳಿ ತುಂಬ ಯೋಚನೆ ಮಾಡ್ತಾ ಇದ್ದೆ. ಬಟ್ ನನಗೆ ಫಸ್ಟು ಬಂದಿದ್ದ ಟಾಪಿಕ್ ಇದೆ, ಹೆಣ್ಮಕ್ಳಿಗೆ ಎಷ್ಟು ವ್ಯವಹಾರಗಳನ್ನ ತಿಳಿದಿರಬೇಕು, ಹಾಗೆ ಅದರ ಮಹತ್ವ ಏನು ಅನ್ನೋದನ್ನು ನಾನು ತಿಳಿಸ್ಕೊಡ್ಬೇಕು, ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ನ ಬೆಳೆಸೋಣ ಅಂತ ಹೇಳಿ ನಾನೊಂದು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕೆಲವೊಂದು ವರ್ಗದವರು ಅವರೇ ವರ್ಕ್ ಮಾಡಿ ಅವ್ರ ಮನಿ ಮ್ಯಾನೇಜ್ಮೆಂಟ್ ಅವರೇ ಮಾಡ್ಕೊಳ್ತಾರೆ, ಅಂಥವ್ರಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ಅದು ಒಳ್ಳೆಯ ಕೆಲಸ. ಹಾಗೆ ಇನ್ನು ಕೆಲವು ವರ್ಗದಲ್ಲಿ ಅವರು ವರ್ಕ್ ಮಾಡ್ತಾರೆ ಆದರೆ ಅವರ ಮನಿ ಮ್ಯಾನೇಜ್ಮೆಂಟ್ನ ಎಲ್ಲ ಹಸ್ಬೆಂಡ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಏನು ಇದ್ರ ಬಗ್ಗೆ ಜ್ಞಾನ ಇದ್ರ ಬಗ್ಗೆ ತಿಳಿದುಕೊಳ್ಳಲಾರದೆ ಇರೋಂಥವ್ರಿಗೆ ನನ್ನ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ, ಅವರು ಖಂಡಿತವಾಗ್ಲೂ ನೋಡಲಿ ಅನ್ನೋ ಒಂದು ಕಾರಣದಿಂದ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನೋಡಿದ್ಮೇಲೆ ನಿಮ್ಮ ಹಿಂದಿನ ಲೈಫ್ಗೂ ಹಾಗೂ ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿದ್ಮೇಲೆ ನಿಮಗೆ ಆದಂಥ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಹಾಗೆ ನಿಮಗೂ ಈಗಿನ ಆನ್ಲೈನ್ ಯುಗದಲ್ಲಿ ನೀವು ಅಪ್ಡೇಟ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಒಂದು ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾನು ಹೇಳುವಂಥ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಹಾಗೆ ಬೇರೆಯವರಿಗೆ ಶೇರ್ ಮಾಡಿ. ಫ್ರೆಂಡ್ಸ್, ವ್ಯವಹಾರಿಕ ಜ್ಞಾನ ಅಂತಂದರೆ ಫಸ್ಟು ಬೇರೆ ಎಲ್ಲ ಏನನ್ನೋ ನೋಡೋದು ಬೇಡ, ಫಸ್ಟ್ ನಾವು ನಮ್ಮ ಮನೆಯಿಂದನೇ ಸ್ಟಾರ್ಟ್ ಮಾಡೋಣ. ನಮ್ಮ ಮನೆ ಅಂತ ಬಂದಾಗ ನಮಗೆ ಫಸ್ಟು ಬರೋದು ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್, ಹಾಗೆ ಇನ್ಶೂರೆನ್ಸ್. ಸೇವಿಂಗ್ಸ್ ಅಂತ ಬಂದರೆ ಫಸ್ಟ್ ನಾವು ಯಾವ್ಯಾವ ಬ್ಯಾಂಕಲ್ಲಿ ನಮ್ಮ ಅಕೌಂಟ್ ಇದ್ದಾವೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅಕೌಂಟ್ ಅಷ್ಟೇ ಅಲ್ಲ, ಅದರ ಪಾಸ್ಬುಕ್ ಎಲ್ಲಿದ್ದಾವೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಆದಮೇಲೆ ಎ ಟಿ ಎಮ್ ಕಾರ್ಡ್ ಇದ್ದರೆ ಒಂದೇ ಸಾಕಾಗಲ್ಲ, ಅದರ ಪಿನ್ ಕೂಡ ನಮಗೆ ತಿಳಿದಿರಬೇಕು. ಹಾಗೆ ಕ್ರೆಡಿಟ್ ಕಾರ್ಡ್, ಇವಾಗ ಎಲ್ಲ ಕಡೆಯೂ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿದ್ದಾರೆ, ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಕ್ರೆಡಿಟ್ ಕಾರ್ಡ್ ಕೂಡ. ಕ್ರೆಡಿಟ್ ಕಾರ್ಡ್ ಇದ್ದರೆ ಅದರ ಲಿಮಿಟ್ ಏನು, ಹಾಗೆ ಅದರ ನಂಬರ್ ಏನು ಅನ್ನೋದು ಕೂಡ ನಾವು ತಿಳ್ಕೊಂಡಿರಬೇಕಾಗತ್ತೆ. ಇವಾಗ ಇಬ್ಬರಿದ್ದೀವಿ ಅಂತಂತಂದರೆ ಹಸ್ಬೆಂಡು ವೈಫಿಗೆ ಗೊತ್ತಿರಬೇಕು, ವೈಫ್ದು ಹಸ್ಬೆಂಡ್ಗೆ ಗೊತ್ತಿರಬೇಕು, ಇಬ್ಬರೂ ಒಬ್ಬರದೊಬ್ಬರದ್ದು ತಿಳ್ಕೊಂಡಿರಲೇಬೇಕು. ಇವತ್ತೇ ನೀವು ತಿಳ್ಕೊಂಡ್ಮೇಲೆ ಏನು ಮಾಡಿ ಅಂತಂದರೆ ಅದನ್ನು ಎಕ್ಸೆಲಲ್ಲಿ ಮೇಂಟೈನ್ ಮಾಡಿ. ನಿಮಗೆ ಎಕ್ಸೆಲ್ದು ಯೂಸ್ ಗೊತ್ತಿಲ್ಲ ಅಂತಂದರೆ ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಯಾವ ಬ್ಯಾಂಕಲ್ಲಿ ನಮ್ಮ ಫಿಕ್ಸ್ ಡೆಪಾಸಿಟ್ ಇದೆ, ಹಾಗೆ ಎಲ್ಲಿ ಲೋನ್ ಇದೆನಾ ಏನು ಅಂತೇಳಿ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ನಮಗೆ ಎಮರ್ಜೆನ್ಸಿ ಬಂದರೆ ಎಮರ್ಜೆನ್ಸಿ ಫಂಡ್ ಎಲ್ಲಿದೆ ಅಂತಲೂ ನಾವು ತಿಳ್ಕೊಳ್ಬೇಕಾಗತ್ತೆ. ಈಗ ಇನ್ವೆಸ್ಟ್ಮೆಂಟ್ಗೆ ಹೋಗೋಣ. ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ಇವಾಗ ನಾವು ತುಂಬ ಥರದ್ದಿದೆ. ನಾವು ಒಬ್ಬೊಬ್ಬರು ಶೇರ್ಸಲ್ಲಿ ಮಾಡ್ತಾ ಇರ್ತಾರೆ, ಒಬ್ಬರು ಮ್ಯೂಚುವಲ್ ಫಂಡ್ಸಲ್ಲಿ ಹಾಕಿರ್ತಾರೆ, ಬೇರೆ ಬೇರೆ ಅವ್ರವ್ರದೇ ಆದಂಥ ಅವರು ಇನ್ವೆಸ್ಟ್ಮೆಂಟ್ನ ಮಾಡ್ತಾ ಇರ್ತಾರೆ. ಅವ್ರು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಇವಾಗ ಎಲ್ಲನೂ ಆನ್ಲೈನ್ ಆಗೋಗಿದೆ, ನಿಮಗೆ ಡಾಕ್ಯುಮೆಂಟ್ಸ್ ಆ ಥರದ್ದೆಲ್ಲ ಸಿಗಲ್ಲ. ಅದಕ್ಕೆ ನಾವು ಯಾವ್ದಾರ ಆ್ಯಪ್ ಯೂಸ್ ಮಾಡ್ತಾ ಇದ್ದರೆ ಅವರು ನೀವು ಅದನ್ನು ಆ್ಯಪ್ನ ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ, ಆ ಆ್ಯಪ್ ಯೂಸೇಜ್ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಫ್ರೆಂಡ್ಸ್, ನೀವೆಲ್ಲರೂ ಜಿಮೇಲ್ ಮತ್ತು ಅದರ ಪಾಸ್ವರ್ಡ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ನಿಮ್ಮ ಹಸ್ಬೆಂಡ್ಸ್ ನೋಡ್ತಾ ಇದ್ದರೆ ವೈಫ್ದು, ವೈಫ್ ನೋಡ್ತಾ ಇದ್ದರೆ ಹಸ್ಬೆಂಡು. ಇವಾಗ ಇದು ತಿಳ್ಕೊಂಡಿದ್ರೆ ನಿಮಗೆ ಮುಂದೆ ಇನ್ ಕೇಸ್ ಆಫ್ ಎಮರ್ಜೆನ್ಸಿಯಲ್ಲಿ ತುಂಬ ಉಪಯೋಗ ಆಗುತ್ತೆ. ಇನ್ ಕೇಸ್ ನೀವೇನಾದರೂ ಡಾಕ್ಯುಮೆಂಟ್ನ ಮೇಂಟೈನ್ ಮಾಡ್ತಾ ಇದ್ದರೆ ಅದನ್ನು ಇಬ್ರಿಗೂ ಗೊತ್ತಿರಬೇಕು, ಅದನ್ನು ಎಲ್ಲಿಟ್ಟಿದ್ದಾರೆ ಅಂತ ಹೇಳಿ. ಯಾವುದೇ ಸಂದರ್ಭ ಬಂದಾಗ ನಮಗಿದು ಗೊತ್ತಿಲ್ಲ ಅಂತ ಅನ್ನೋಂಗೆ ಇರೋದಿಲ್ಲ, ಎಲ್ಲಾದರೂ ಡೀಟೇಲ್ಸ್ ಇಬ್ರಿಗೂ ಗೊತ್ತಿರುತ್ತೆ. ಇನ್ಶೂರೆನ್ಸ್ ಅಂತ ಬಂದರೆ ನಾವು ಹೆಲ್ತ್ ಇನ್ಶೂರೆನ್ಸು ಮಾಡಿಸಿರ್ಬೋದು ಅಥವಾ ಲೈಫ್ ಇನ್ಶೂರೆನ್ಸು ಮಾಡಿಸಿರ್ಬೋದು. ಹೆಲ್ತ್ ಇನ್ಶೂರೆನ್ಸ್ ಎಲ್ಲನೂ ಆನ್ಲೈನಲ್ಲೇ ಇವಾಗ ಬಂದಿದೆ, ಸೊ ಆನ್ಲೈನಲ್ಲೇ ಪೇಮೆಂಟ್ ಮಾಡ್ತಾ ಇರ್ತಾರೆ, ಅದ್ರ ಬಗ್ಗೆನೂ ನೀವು ಡೀಟೇಲ್ಸ್ನ ತಿಳ್ಕೊಳ್ಬೇಕಾಗತ್ತೆ. ಇವಾಗ ಇನ್ ಕೇಸ್ ಆಫ್ ಏನಾದರೂ ಹಾಸ್ಪಿಟಲ್ ನಾವೇನಾದರೂ ಹಾಸ್ಪಿಟಲ್ಗೆ ಏನಾದರೂ ಸೇರ್ಕೊಂಡಿದ್ರೆ ಅಥವಾ ನಾವು ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಹೇಳೋಕ್ಕಾಗಲ್ವಲ್ಲ, ಎಮರ್ಜೆನ್ಸಿ ಯಾವಾಗ ಬೇಕಾಗುತ್ತೆ ಅನ್ನೋದನ್ನು. ನಮ್ಮ ಹತ್ರ ಎಲ್ಲ ಇದ್ರೂ ಕೆಲವೊಮ್ಮೆ ಏನು ಯೂಸಿಗೆ ಬರಲ್ಲ. ನಮ್ಮ ಹತ್ರ ಎ ಟಿ ಎಮ್ ಕಾರ್ಡ್ ಇರುತ್ತೆ, ಕ್ರೆಡಿಟ್ ಕಾರ್ಡು ಇರುತ್ತೆ, ಬಟ್ ಅದರ ನಂಬರ್ ಗೊತ್ತಿರಲ್ಲ, ಅದರದ್ದು ಲಿಮಿಟ್ ಗೊತ್ತಿರಲ್ಲ, ಆಮೇಲೆ ಏನಾದರೂ ಕೇಳಿದ್ರು ನಮಗೇನು ಆನ್ಸರ್ ಮಾಡೋಕ್ಕೂ ಆಗ್ತಿರಲ್ಲ ಆ ಸಿಚುವೇಶನ್ನಲ್ಲಿ. ಸೊ ಅದಕ್ಕೆ ನಾವು ಹೆಲ್ತ್ ಇನ್ಶೂರೆನ್ಸ್ ಏನಾದರೂ ಮಾಡಿಸಿದ್ರೆ ಅದರದ್ದು ಕಂಪ್ಲೀಟ್ ಡೀಟೇಲ್ಸನ್ನ ನಾವು ತಿಳ್ಕೊಂಡಿರಬೇಕು. ಡಾಕ್ಯುಮೆಂಟ್ ಮೇಂಟೈನ್ ಮಾಡ್ತಾ ಇದ್ದಾರೋ ಅಥವಾ ಇಲ್ಲಾಂತಂದರೆ ಇವಾಗ ಕಾರ್ಡ್ ಬರುತ್ತೆ, ಕಾರ್ಡಿಂದ ಯೂಸ್ ಮಾಡ್ತಾ ಇದ್ದಾರೋ ಅನ್ನೋದನ್ನು ನಾವು ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಗೊತ್ತಿರಬೇಕು. ಲೈಫ್ ಇನ್ಶೂರೆನ್ಸ್ ಅಂತ ಬಂದಾಗ ಎಲ್ ಐ ಸಿನೂ ಮಾಡಿಸಿರ್ಬೋದು. ಎಲ್ ಐ ಸಿ ಏನಾದರೂ ನೀವು ಮಾಡಿಸಿದ್ರೆ ಅದರದ್ದು ಪ್ರೀಮಿಯಮ್ಮ, ಟರ್ಮ್ ಪ್ಲಾನ ಏನದ್ರೊಳಗೆ ಏನು ಮಾಡಿಸಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಯಾವಾಗ ಪ್ರೀಮಿಯಮ್ನ ತುಂಬಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಹಾಗೆ ಅದು ಯಾವಾಗ ಮೆಚುರಿಟಿ ಆಗುತ್ತೆ, ಹಾಗೆ ಮೆಚುರಿಟಿ ಆದಾಗ ನಮಗೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಗೊತ್ತಿರಬೇಕು. ಸ್ನೇಹಿತರೆ, ನಾನು ಇಷ್ಟು ಹೇಳಿರುವಂಥ ಟಿಪ್ ನಿಮಗೇನಾದರೂ ಗೊತ್ತಾಗಿಲ್ಲ ಅಂತಂದರೆ ಇನ್ನೊಂದು ಸತಿ ಹೇಳ್ತೀನಿ. ನಿಮ್ಮ ಮನೆಯ ಬ್ಯಾಂಕ್ ಡೀಟೇಲ್ಸ್ನ ಎಲ್ಲನೂ ಒಂದು ಎಕ್ಸೆಲಲ್ಲಿ ಮೇಂಟೈನ್ ಮಾಡಿ. ಹಾಗೆ ಎಲ್ಲಾದರೂ ಎಲ್ ಐ ಸಿ ಆ ಥರದ್ದು ಏನಾದರೂ ಮಾಡಿಸಿದ್ರೆ ಅದನ್ನು ಮೇಂಟೈನ್ ಮಾಡಿ. ಇವಾಗ ಏನಾದರೂ ಫಂಡ್, ಮ್ಯೂಚುವಲ್ ಫಂಡ್ಸ್ ಅಥವಾ ಶೇರ್ ಸ್ಟಾಕ್ಸಲ್ಲಿ ಏನಾದರೂ ಮಾಡ್ತಾ ಇದ್ದರೆ ಅದರ ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದಾರೆ ಆ ಅಪ್ಲಿಕೇಶನ್ ಬಗ್ಗೆನೂ ನೀವು ಕಂಪ್ಲೀಟ್ ಡೀಟೇಲ್ಸ್ನ ತೊಗೊಂಡು ಎಕ್ಸೆಲಲ್ಲಿ ಮೇಂಟೈನ್ ಮಾಡಿ. ನಿಮ್ಗೆ ಏನಾದರೂ ಎಕ್ಸೆಲ್ ಯೂಸ್ ಗೊತ್ತಿಲ್ಲ ಅಂತಂದರೆ ಒಂದು ನೋಟ್ಬುಕ್ಕಲ್ಲಿ ಬರೆದಿಡುವಂಥ ಪ್ರಾಕ್ಟೀಸ್ ಇವತ್ತಿಂದನೇ ಮಾಡಿ ನೋಡಿ, ನಿಮ್ಮ ಲೈಫಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ದಿನದಿಂದ ದಿನಕ್ಕೆ, ನಿಮಗೆ ಎಷ್ಟೆಲ್ಲ ವಿಷಯಗಳು ತಿಳಿತಾ ಹೋಗುತ್ತೆ. ಇವತ್ತಿಂದನೇ ನಮ್ಮ ಡೇನ ಸ್ಟಾರ್ಟ್ ಮಾಡೋಣ.
ಇಷ್ಟು ದಿವಸ ಎಲ್ಲ ಆಗೋಗಿದ್ದು ಬಿಟ್ಬಿಡೋಣ, ಇವಾಗಿಂದಾದರೂ ನಾವು ನಮ್ಮ ಕಾನ್ಫಿಡೆನ್ಸ್ನ ನಾವು ಜಾಸ್ತಿ ಮಾಡ್ಕೊಳ್ಳೋಣ. ಇವತ್ತು ನಾನು ಹೇಳಿರುವಂಥ ಎಲ್ಲ ಮಾಹಿತಿನ ನೀವು ತಿಳ್ಕೊಂಡ್ರೆ ನಿಮ್ಮಲ್ಲೇ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಹಾಗೆ ನಿಮಗೆ ಏನು ಗೊತ್ತಿಲ್ಲ ಅಂತ ಅನ್ನೋ ಮಾತೇ ಇರೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ನಾವು ATM ಆ್ಯಂಡ್ ಕ್ರೆಡಿಟ್ ಕಾರ್ಡ್ ಪಿನ್ಗಳನ್ನ ತಿಳ್ಕೊಂಡಿದ್ರೆ ನಮಗೆ ಎಲ್ಲ ಟೈಮಲ್ಲೂ ಯೂಸ್ ಆಗುತ್ತೆ. ಇದನ್ನು ನಾನು ಒತ್ತಿ ಒತ್ತಿ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ATM ಆ್ಯಂಡ್ ಕ್ರೆಡಿಟ್ ಕಾರ್ಡ್ ಪಿನ್ಗಳನ್ನ ನೀವು ತಿಳ್ಕೊಳ್ಳೇಬೇಕು. ಯಾರಾದರೂ ಗಂಡಸರು ನನ್ನ ವಿಡಿಯೋನ ನೋಡ್ತಾ ಇದ್ದರೆ, ನೀವು ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ ಅನ್ನೋದನ್ನು ಮಾಹಿತಿ ಎಲ್ಲನೂ ಶೇರ್ ಮಾಡಿ, ಇವತ್ತೇ ನೀವು ಕೂತ್ಕೊಂಡು ಒಂದು ಎಕ್ಸೆಲ್ನ ಮೇಂಟೈನ್ ಮಾಡಿ. ಸೊ ನಿಮ್ಮಿಬ್ಬರ ನಡುವೆ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಯಾವುದೇ ಒಂದು ಸಂದರ್ಭ ಬಂದಾಗೂ ಅವ್ರಿಗೂ ಇದನ್ನೆಲ್ಲ ನಿಭಾಯಿಸೋ ಶಕ್ತಿ ಇರುತ್ತೆ. ಇಷ್ಟೆಲ್ಲ ಆದಮೇಲೆ ನಾವು ಚಿಕ್ಕ ಚಿಕ್ಕ ಪೇಮೆಂಟ್ನೆಲ್ಲ ಮಾಡೋದು ನಾವೇ ಕಲಿಬೇಕಾಗತ್ತೆ, ಅದರಿಂದ ಡಿಪೆಂಡೆನ್ಸಿನೂ ಕಮ್ಮಿ ಆಗುತ್ತೆ. ಚಿಕ್ಕ ಚಿಕ್ಕದು ಅಂತಂತಂದರೆ ಇವಾಗ ಕರೆಂಟ್ ಬಿಲ್ ನಾವು ಮನೇಲೇ ಕೂತ್ಕೊಂಡು ಆನ್ಲೈನಲ್ಲೇ ಕಟ್ಬೋದು, ಕರೆಂಟ್ ಬಿಲ್ ಆಯಿತು, ಆಮೇಲೆ ಟ್ರೈನ್ ಟಿಕೆಟ್ ನಾವೇ ಬುಕ್ ಮಾಡ್ಕೊಳ್ಬೋದು, ಬಸ್ ಟಿಕೆಟ್, ಹಾಗೆ ಮೊಬೈಲ್ ಏನಾದರೂ ನಾವು ರೀಚಾರ್ಜ್ ಮಾಡಿಸ್ಕೊಳ್ಳೋಂಗಿದ್ರೆ ನಾವೇ ಮಾಡಿಸ್ಕೊಂಡ್ರೆ ನಮಗೇನೆ ಸೆಲ್ಫ್ ಕಾನ್ಫಿಡೆನ್ಸು ಜಾಸ್ತಿ ಆಗುತ್ತೆ ನಮಗೂ, ಹಾಗೂ ಇವಾಗಿನ ಆನ್ಲೈನ್ ಯುಗದಲ್ಲಿ ನಾವು ಅದಕ್ಕೆ ತಕ್ಕಂಗೆ ಅಪ್ಡೇಟ್ ಆಗ್ತಾ ಹೋಗ್ತೀವಿ. ಇದಿಷ್ಟೇ ನನ್ನ ಇವತ್ತಿನ ಒಂದು ವಿಡಿಯೋ ಆಗಿತ್ತು. ನಾನು ಹೆಣ್ಮಕ್ಳಿಗೆ ಫೋಕಸ್ ಮಾಡಿ, ಯಾರಿಗೆ ಈ ವಿಷಯಗಳ ಬಗ್ಗೆ ಗೊತ್ತಿಲ್ವೋ ಅವ್ರಿಗೊಂದು ಜಾಗೃತಿ ಮೂಡಿಸ್ಬೇಕು ಅಂತೇಳಿ ನಾನೊಂದು ಈ ಒಂದು ವಿಡಿಯೋ ಮಾಡಿದೆ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ನನಗೆ ಸಾಕಷ್ಟು ಐಡಿಗಳಿದ್ದಾವೆ, ಯಾವ ಥರ ನಮ್ಮ ದುಡ್ಡನ್ನು ನಾವು ಜಾಸ್ತಿ ಗಳಿಸ್ಬೇಕು, ಹಾಗೆ ಯಾವ ಥರದ ಬಿಸ್ನೆಸ್ ಐಡಿಯಾಸ್, ಹಾಗೆ ನಮ್ಮ ಪ್ಯಾಸಿವ್ ಇನ್ಕಮ್ನ ನಾವು ಯಾವ ಥರ ಜಾಸ್ತಿ ಮಾಡ್ಕೊಳ್ಳೋದು ಅನ್ನೋದು ಎಲ್ಲ ಅದರ ವಿಡಿಯೋನ ನಾನು ಮುಂದಿನ ಸ್ಟೆಪ್ ಸ್ಟೆಪ್ಪಾಗಿ ಮಾಡ್ಕೊಳ್ತಾ ಹೋಗ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ ಕ್ಲಿಕ್ ಮಾಡಿ, ನಿಮಗೆಲ್ಲ ಏನು ಅನಿಸ್ತು ಈ ವಿಷಯನ ಕೇಳಿ ಅಥವಾ ಈ ವಿಡಿಯೋನ ನೋಡಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನಮಸ್ಕಾರ.